ಗಂಡ ಶ್ರೇಷ್ಠನೋ ಅವ ಹೆಚ್ಚೋ ಅಥವಾ ಜನ್ಮದಾತ ಹೆಚ್ಚೋ ಅಲ್ಲಿಯೇ ನಿರ್ಧಾರ ಆಗಬೇಕು. ಪಲ್ಲು ಶಾಟ ಅವನ ತರ್ಕೊಳ್ತೇನೆ ಮಾತಾಡೋಣ. ನಮಗೇನಾದ್ರೂ ವಿಚಾರಿಸ್ಕೊಳ್ಬೇಕು ಅಂತಾದ್ರೆ ಅವಶ್ಯಕತೆಗಳಿದ್ರೆ ಕನ್ನಿಕಾ ಭವನಕ್ಕೆ ನೀವೇ ಬರ್ತಿದ್ರಿ. ನಾನೇ ಬರ್ತಾ ಇದ್ದೆ. ನಮ್ಮನ್ನ ವಿಚಾರಿಸಿಕೊಳ್ತಾ ಇದ್ರಿ. ಇವತ್ತು ಹಾಗಲ್ಲ, ವಿಶೇಷವಾಗಿ ಸಭೆಗೆ ಕರೆಸಿದ್ರಿ. ಹೌದು, ಹಾಗೆ ಸಭೆಯಲ್ಲಿ ಓಡಾಡಿದ್ರೆ ಲಕ್ಷ ಹೋಗಿಯೇ ಹೋಗ್ತದೆ. ಸಹಜವಾಗಿ ಅಲ್ವಾ, ಒಮ್ಮೆಗೆ ಸಭೆಯಲ್ಲಿ. ಈ ದಿವಸ ರಾಜಕುಮಾರರು ಆ ಸ್ಥಾನಕ್ಕೆ ಬಂದಿದ್ದಾರೆ. ಪ್ರಜಾಕೋಟಿಗಳ ಕಣ್ಣೆದುರಿನಲ್ಲಿ ಎಲ್ಲರೂ ನೋಡ್ತಾರೆ. ಯಾಕೆ ಬಂದಿದ್ದಾರೆ? ಏನು ವಿಶೇಷತೆ? ಇವತ್ತು ಬೇರೆ ಸ್ಥಳದಲ್ಲಿ ಅವಕಾಶ ಉಂಟು. ನಮ್ಮಲ್ಲಿ ಹಾಗಲ್ಲ, ಸಭೆಗೆ ಅದು ವಿಶೇಷ. ಅಪ್ಪಯ್ಯ, ಓ ಯಾರೇ ಆಗ್ಲಿ, ಮಕ್ಕಳು ಬೆಳೆದಾವಾಗ ತಂದೆ ತಾಯಿಗಳು ಎಷ್ಟು ಸಂತೋಷ ಹೊಂದುತ್ತಾರೆ. ನಮ್ಮ ಮಕ್ಕಳ ಬೆಳವಣಿಗೆ ಹೇಗಾಗ್ತಾ ಇದೆ, ಅದರಲ್ಲಿ ಇಲ್ಲಿವರೆಗೆ ಗುರುಮಠಕ್ಕೆ ಕಳಿಸಿದ್ದೀರಿ ನೀವು. ಗುರುಕುಲದಲ್ಲಿ ಯಾವೆಲ್ಲ ಸಂಸ್ಕಾರವನ್ನು ನನ್ನ ಮಕ್ಕಳು ಪಡೆದಿದ್ದಾರೆ, ಇಲ್ಲಿಯುವ ಕುತೂಹಲ ಸಹಜ ಅಲ್ವಾ? ಹೌದಮ್ಮ. ಒಂದು ಕತೆ ಹೇಳ ಅಪ್ಪಯ್ಯ. ಏನಮ್ಮ ಅದು? ಸಂಸ್ಕಾರಯುತವಾದಂತಹ ಬದುಕಿಗೆ ಒಂದು ಉದಾಹರಣೆ ಕೊಡುವುದು ನಾನು ಹೇಳು. ಒಬ್ಬ ಬೇಟೆಗಾರ ಅರವಿಗೆ ಹೋದ. ಅವನ ಬಲೆಗೆ ಮೂರು ಎರಡು ಗಿಳಿಮರಿಗಳು ದೊರೆತವಂತೆ. ಆ ಗಿಳಿಮರಿಯನ್ನು ಕೊಲ್ಲುವುದಕ್ಕೆ ಮನಸ್ಸಾಗಲಿಲ್ಲ ಅವನಿಗೆ ಬೇಟೆಗಾರ. ಹೌದು, ಒಂದು ಗಿಳಿಮರಿಯನ್ನ ಒಬ್ಬ ಕಟುಕನ ಮನೆಯಲ್ಲಿ ಇಟ್ಟ, ಇನ್ನೊಂದು ಗಿಳಿಮರಿಯನ್ನ ಒಬ್ಬ ಸನ್ಯಾಸಿಯ ಮನೆಯಲ್ಲಿ ಇಟ್ಟ. ಆಮೇಲೆ ಕೆಲವು ಕಾಲ ಕಳೆಯಿತು. ಒಮ್ಮೆ ಹೀಗೆ ನೆನಪಾಯ್ತು ಅವನಿಗೆ, ಎರಡು ಗಿಳಿಮರಿಯನ್ನು ಕೊಟ್ಟಿದ್ದೇನಲ್ಲ ನಾನು, ನೋಡೋಣ ಎಷ್ಟು ಬೆಳೆದಿರಬಹುದು, ಹೇಗಾಗಿರಬಹುದು, ಈಗಲಾದ್ರೂ ಕಡಿದು ತಿನ್ಲಿಕ್ಕೆ ಆಗ್ತದ? ನೋಡುವಂತ ತವಕ ತಿನ್ನುವಂತಹ ಭಯಕ್ಕೆ ಆದ್ದರಿಂದ ಅಲ್ಲಿ ಹೋದ. ಹೌದು, ಆ ಕಟುಕ ಕಟುಕನ ಮನೆಗೆ ಹೋಗ್ತಾ ಇದ್ದ ಹಾಗೆ ಈ ಬೇಟೆಗಾರ ಆ ಗಿಣಿ ಹೇಳಿದಂತೆ, ಯಾರೋ ಬರ್ತಾ ಇದ್ರೆ ಹಿಡೀರಿ ಕಡೀರಿ ಕೊಂಚಿ ಅವರನ್ನ ಅಂತ. ಹೆದರಿಕೆ ಆಯ್ತು ಇವನಿಗೆ. ಅಲ್ಲಿಂದ ಕಾಲ್ಕಿದ್ದ ಸನ್ಯಾಸಿ ಅವನೇ ಹೋದ. ಅಲ್ಲಿ ಹೋಗುವಾಗ ಆ ಗಿಣಿಮರಿ ಬನ್ನಿ ಕುಳಿತುಕೊಳ್ಳಿ, ಕುಡಿಯೋದಕ್ಕೆ ಏನಾದ್ರೂ ಬೇಕೆ ಅಂತ ಕೇಳಿದಂತೆ. ಅಂದ್ರೆ ಸಂಸ್ಕಾರದ ಫಲ, ಗಿಣಿಮರಿಗಳು ಒಂದೇ ಬಲೆಯಲ್ಲಿ ಒಂದೇ ಕಡೆಯಲ್ಲಿ ಸಿಕ್ಕಿದವು. ಹಾಗಿದ್ರೆ ಅವುಗಳ ಬುದ್ಧಿ ಬದಲಾಯ್ತು. ಯಾಕೆ? ಯಾಕೆ? ಪಡೆದ ಸಂಸ್ಕಾರ, ಬೆಳೆದ ಪರಿಸರ. ಹಾಗಾಗಿ ಮಕ್ಕಳನ್ನ ನಾನು ಯೋಗ್ಯವಾದಂತಹ ಶಿಕ್ಷಣ ಕೊಟ್ಟು ಬಯಸಿದ್ದೇನೆ ಎನ್ನುವ ವಿಶ್ವಾಸ ನಿಮಗಿದ್ರು, ಅದನ್ನೊಮ್ಮೆ ನೋಡೋಣ ಹೇಗೆ ಇವರು ಅದನ್ನು ಬಳಸ್ಕೊಂಡಿದ್ದಾರೆ ಎನ್ನುವ ಕುತೂಹಲ ನಿಮಗಿದ್ದಿದ್ರೆ ಪರೀಕ್ಷಿಸುವುದು ಅಪ್ಪಯ್ಯ. ಅಥವಾ ನಮ್ಮನ್ನು ಕರೆಸಿದ್ದು ಯಾಕೆ ನಮಗ ಅರ್ಥ ಆಗ್ಲಿಲ್ಲ. ನನ್ನ ಮಕ್ಕಳಿಗಂತೂ ಸಂಸ್ಕಾರ ಅನ್ನುವುದು, ಸಂಸ್ಕಾರ ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವುದನ್ನ ಇನ್ನೊಂದು ಹೆಣ್ಣು ನೋಡಿ ಕಲಿಬೇಕು ಅಲ್ವಾ? ಸಂಸ್ಕಾರದ ಮನರಚಣೆ ಏನು? ಅದುವೇ ಸ್ನಾನ. ಅದನ್ನೆಲ್ಲವನ್ನ ನೀವು ಅರಿತು ಬಂದಿದ್ದೀರಾ ಗುರುಮಠದಲ್ಲಿ. ಈ ದಿವಸ ಯಾಕೆ ಕರೆದುಕೊಂಡೆ? ತಪ್ಪಿತ ಹೆಚ್ಚೋ ಚೆನ್ನಮದಾತ ಶ್ರೇಷ್ಠನೋ ಕೈ ಹಿಡಿದ ಗಂಡ ಶ್ರೇಷ್ಠನೋ? ಇದು ನನ್ನ ಪ್ರಶ್ನೆ. ತುಂಬಿರುವಂತ ಸಭೆಯಲ್ಲಿ ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಅಪ್ಪ, ಓ ಈಗ ಪ್ರಶ್ನೆ ಹೌದು. ಏನು ಈ ಪ್ರಶ್ನೆಗೆ? ಎಲ್ಲವರು ಒಟ್ಟಿಗೆ ಒಮ್ಮೆಲೆ ಉತ್ತರ ಕೊಡಬೇಕಾ ಅಥವಾ ಒಬ್ಬೊಬ್ರು ಒಂದೊಂದು ಉತ್ತರ ಕೊಟ್ಟರೆ ಆಗ್ಬಹುದಾ? ಅದು ಹೊಳೆ ಮಳೆ ಹೌದಾಗ ಎಲ್ಲವರು ಒಟ್ಟಿಗೆ ಹೇಳಿದ್ರೆ ಯಾರೇನ್ ಹೇಳಿದ್ರೆ ನಮಗಾಗುವುದು. ಆದ್ರಿಂದ ಒಬ್ಬೊಬ್ಬರ ನಿನ್ನ ಅಭಿಪ್ರಾಯ, ಆ ಮಗಳ ಅಭಿಪ್ರಾಯ, ಮತ್ತೆ ನನ್ನ ಕಿರಿಮಗಳ ಅಭಿಪ್ರಾಯ ಕೇಳುವ ಕುತೂಹಲ. ಕಿರಿಮಗಳ ಅಭಿಪ್ರಾಯ ಕೇಳಬೇಕು ಅಂತಾದ್ರೆ ಹೆರಿಮಗಳಾದಂತಹ ನಾನು ಮೊದಲು ಹೇಳ್ತೇನೆ. ಹೇಳ್ತೀಯೇನಪ್ಪ? ಅವಕಾಶ ಲಾಲಿಸಬೇಕಪ್ಪ. ಹೇಮ ಸುಂದರಿ ಜನ್ಮದ ತೋಟ ಮಾ
ಪ್ರಶ್ನೆ ಕೇಳ್ತೀನೇನು ಅಂತ ನಾನು ಅಂದ್ಕೊಂಡಿದ್ದೆ. ಇದೆಲ್ಲ ಒಂದು ಪ್ರಶ್ನೆ ಅಪ್ಪ. ಹ್ಮ್ ಅಲ್ಲ, ನಾನು ಯಾವ ಪ್ರಶ್ನೆ ಕೇಳಿದ್ರು ಕಟ್ ಅಂತ ಉತ್ತರ ಒಂದಲ್ಲ, ಸಾವಿರ ಪ್ರಶ್ನೆ ಕೇಳಿದ್ರು ಮತ್ತ ಅದನ್ನು ಉತ್ತರಿಸುವಂತಹ ಯೋಗ್ಯತೆ, ಉತ್ತರಿಸುವ ಯೋಗ್ಯತಾವಂತರು ನೀವಿದ್ದೀರಾ? ಎಷ್ಟಾದ್ರೂ ನಾವು ನಿಮ್ಮ ಮಕ್ಕಳಲ್ವೇ? ಮತ್ತೆ ಈ ಪ್ರಶ್ನೆಗೆ ನಾವು ಉತ್ತರಿಸಬೇಕಂತ ಹೇಳಿ ಇಲ್ಲಪ್ಪ. ಓ, ಈ ಸಣ್ಣ ಮಕ್ಕಳಲ್ಲಿ ಕೇಳಿದ್ರೆ ಆ ಮಕ್ಕಳು ಹತ್ರ ಹೇಳ್ತಾರೆ. ನಾನು ಸದ್ಯ ಗೌರವ ಪ್ರಶ್ನೆ ಮಾಡಿಲ್ಲ, ನಿಮ್ಮಲ್ಲಿಯೇ ಪ್ರಶ್ನೆ ಮಾಡಿ. ಹೌದಾ? ಆದಿತ್ತಪ್ಪ, ನಮ್ಮಿಂದಲೇ ನಿಮ್ಗೆ ಉತ್ತರ ಬೇಕು ಅಂತಾದ್ರೆ ಉದಾಹರಣೆ ರೂಪದಲ್ಲಿ ನಾನು ನಿಮ್ಗೆ ಹೇಳ್ತೇವೆ. ಹೇಳಮ್ಮ ಹೇಳು. ಯಾವ ರೀತಿಯಲ್ಲಿ? ಯಾವ ರೀತಿಯಲ್ಲಿ? ಈಗ ದಾರಿಯ ಬದಿಯಲ್ಲಿ ಒಂದು ಶಿಲೆ ಬಿದ್ದಿರ್ತದೆ. ದಾರಿ ಹೋಗೋರು ಆ ಶಿಲೆಯನ್ನು ನೋಡಿದಾಗ ಅದರ ಮೇಲೆ ಕುಳಿತು ಒಂದು ಸ್ವಲ್ಪ ಹೊತ್ತು ತನ್ನ ಆಯಾಸವನ್ನು ಪರಿಹರಿಸಿಕೊಂಡು ಮುಂದೆ ಹೋಗ್ತಾನೆ. ಅದೇ ಶಿಲೆ ಎನ್ನುವುದು ಒಬ್ಬ ಶಿಲ್ಪಿಯ ಕಣ್ಣಿಗೆ ಬಿತ್ತು ಅಂತಾದರೆ, ಆದರೆ ಅದನ್ನು ಸುಂದರವಾಗಿ ಕೆತ್ತಿ ತನ್ನ ಕೈ ಚಮತ್ಕೃತಿಯಿಂದ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿ ಆಮೇಲೆ ಒಂದು ಗರ್ಭಗುಡಿಯನ್ನು ನಿರ್ಮಿಸಿ ಆ ಗರ್ಭಗುಡಿಯಲ್ಲಿ ಆ ಮೂರ್ತಿಯನ್ನು ನಿಲ್ಲಿಸ್ತಾನೆ. ಇದೇ ದಾರಿ ಹೋಗೋ ಮತ್ತೆ ಆ ಮೂರ್ತಿಯನ್ನು ನೋಡಿದಾಗ ದೇವ್ರೇ ಎನ್ನುವುದಾಗಿ ಕೈ ಮುಗಿತಾನೆ ಅಲ್ವಾ? ಕೇವಲ ಬಿದ್ದಂತ ಶಿಲೆ ಕುಳಿತುಕೊಳ್ಳುವುದಕ್ಕೆ ಮಾತ್ರ ಅಲ್ಲ, ಅದನ್ನ ಕೆತ್ತವನು ಶಿಲ್ಪಿ. ಆಮೇಲೆ ಹಾಗಾಗಿ ಶಿಲೆಯೋಪಾದಿಯಲ್ಲಿದ್ದಂತಹ ನಮ್ಮನ್ನ ತಿದ್ದಿ ಬುದ್ಧಿ ಹೇಳಿ ನಿಮ್ಮ ಎದೆ ಯಂತ್ರಕ್ಕೆ ಬಳಸಿದವರು ನೀವು. ಹೆಚ್ಚೇಕಪ್ಪ, ಈಗ ಪ್ರಪಂಚದಲ್ಲಿರುವಂತಹ ಅನೇಕರು ತಮಗೊಂದು ಹೆಣ್ಣು ಹುಟ್ಟಿತೋ ಹೊಟ್ಟೆಯಲ್ಲಿ ಹುಣ್ಣು ಹುಟ್ಟಿತೋ ಎಂಬುದಾಗಿ ಭಾವಿಸಿಕೊಳ್ಳುವ ಮಾತುಂಟು. ಆದರೆ ನೀವು ಹಾಗಲ್ಲ, ಹುಟ್ಟಿದಂತಹ ಮೂವರು ಹೆಣ್ಣು ಮಕ್ಕಳು ನಾವಾದರೂ ಕೂಡ ಹೆಣ್ಣು ಗಂಡು ಮಕ್ಕಳು ಯಾವೆಲ್ಲ ವಿದ್ಯೆಯನ್ನು ಕಲಿಬೇಕು ಆ ರೀತಿಯಾದಂತಹ ವಿದ್ಯೆ ಸಂಸ್ಕಾರ ಎಲ್ಲವನ್ನ ನಮಗೆ ಅನುಗ್ರಹಿಸಿದವರು ನೀವಿದ್ದೀರಿ. ಈಗ ಮನೆ ಒಂದು ಭದ್ರವಾಗಿ ನಿಲ್ಲಬೇಕು ಅಂತಾದ್ರೆ ಮುಖ್ಯವಾಗಿ ಯಾವ್ದು ಬೇಕು? ಆಧಾರ, ಅಡಿಪಾಯ ಎನ್ನುವುದು ಅಡಿಪಾಯ ಮುಖ್ಯವಾಗಿರುತ್ತದೆ ಅಲ್ವಾ? ಅಪ್ಪ, ಈ ಹೆಣ್ಣು ಮಕ್ಕಳ ಜೀವನಕ್ಕೆ ಶಿಲ್ಪಿಯ ರೂಪದಲ್ಲಿ ಇದ್ದವರೇ ನೀವು. ಅಂದ್ರೆ ನೀನು ಕೊಟ್ಟು ಉದಾಹರಣೆಯಲ್ಲೇ ನಾನು ನೀನಪ್ಪ ಅಡಿಪಾಯ ಇದ್ದ ಹಾಗೆ, ಶಿಲ್ಪಿ ಇದ್ದ ಹಾಗೆ. ಅಪ್ಪ ನೀವು ಹೆಚ್ಚು, ನಾನೇ ಹೆಚ್ಚು, ಅಪ್ಪನೇ ಹೆಚ್ಚು. ಉದಾಹರಣೆ ಕೊಟ್ಟು ಕುರಿತಾಗಿ ನಾನು ಶಿಲ್ಪಿ, ಪೂಜೆ ಮಾಡಿದವನು ಪೂಜಾರಿ. ಅವ ಮತ್ತೆ ಈಗ ವಿಗ್ರಹ ಇಲ್ಲದೆ ನಮ ಎಲ್ಲಿ ಅಲ್ವಾ? ಶಿಲ್ಪಿ ನಾನು. ಹೌದು, ನೀವು ಶಿಲ್ಪಿ. ನಾನೇ ಅಡಿಪಾಯ, ನಾನೇ ಶ್ರೇಷ್ಠ, ಅಪ್ಪನೇ ಶ್ರೇಷ್ಠ, ನಾನೇ ಜ್ಯೇಷ್ಠ. ಶಹಪ್ಪು ಮಗಳೇ, ನೀನ್ ಅವಸರದಲ್ಲಿ ನಾ ಏನ್ ಹೇಳ್ತೀಯೋ ಅಂತ ಮಾಡ್ಕೊಂಡ್ಬಿಟ್ಟೆ. ಮೂವರು ಒಟ್ಟಿ ಉತ್ತರ ಕೊಟ್ಟರು ಆಯ್ತು ಅಂತ ಕೇಳ್ಬಿಟ್ಟೆ. ಅಂತೂ ಒಳ್ಳೆ ಉತ್ತರ ಕೊಟ್ಟೆ. ನಿನ್ನಪ್ಪನೇ ಶ್ರೇಷ್ಠ ಅಂತ. ನೀವೇ ಶ್ರೇಷ್ಠ, ಒಳ್ಳೆ ಮಾತಾಡಿದ್ದೀಯ. ಶಾಬಾಷ್ ಮಗಳೇ. ಅದೇ ಇವಳೇನು ಹೇಳ್ತಾ ಇದ್ದಾಳೆ ಇನಯನೊಂದಿಗೆ ಬಾಳುವ ಭಾಗ್ಯ ಇನಯನೊಂದಿಗೆ ಬಾಳುವ ಭಾಗ್ಯ ಜನಕನೇ ಅನುಕೂಲಿಸುವನು ಜನಕನೇ ಅನುಕೂಲಿಸುವನು ಮನುಜ ರೂಪದಿ ಇಳಿದು ಬಂದವ ಜನಕನೈಸೆಯೇ ಮನುಜ ರೂಪದಿ ಬಂದ ದೈವ ಜನಕನೈಸೆಯೇ ಜನಕನೈಸೆಯೇ Thank you.
ನನಗೆ ಭಯ ಆದದ್ದು. ನಿಮಗೂ ಭಯ ಆಗ್ತದೇನೆ? ಹೌದಪ್ಪ. ಗೊತ್ತಿಯಾದವಳು ನೀನಾದ್ರೂ ಯಾವತ್ತೂ ಭಯ ಪಟ್ಟವಳು ಅಲ್ಲವೇ ಅಲ್ಲ. ಅಪ್ಪಯ್ಯ, ಓ ಯಾಕೆ ಭಯ ಆದದ್ದು ಗೊತ್ತ? ಯಾಕೆ ಮಗ? ನಿಮ್ಮ ಅನುಭವ ಅಂತದ್ದು. ಎಲ್ಲಿಯಾದ್ರೂ ಗಟ್ಟಿ ಪ್ರಶ್ನೆ ಕೇಳಿದ್ರೆ, ಗಟ್ಟಿ ಪ್ರಶ್ನೆ ಕೇಳಿದ್ರು ಉತ್ತರಿಸುವಂತಹ ಆ ಒಂದು ಧೈರ್ಯ ಸ್ಥೈರ್ಯ, ಆ ಬುದ್ಧಿವಂತಿಕೆ ನಿನ್ನಲ್ಲಿಲ್ಲವೇನೆ ಪುಣ್ಯಾತ್ಮಿ? ಉಂಟು ಅಪ್ಪಯ್ಯ. ಮತ ಆದ್ರೆ ನೀವು ಪ್ರಶ್ನೆ ಕೇಳಿದಾಗ ಇಷ್ಟು ಸುಲಭದ ಪ್ರಶ್ನೆ ಕೇಳ್ತೀರಿ ಎನ್ನುವುದಾಗಿ ಭಾವಿಸಿ. ಬಹಳ ಸುಲಭ ಇದು. ಹೌದು ಅಯ್ಯೋ ಅಪ್ಪಯ್ಯ, ನೀವು ಕೇಳಿದ್ದೇನು ದಾಳಿ ಕಟ್ಟಿದಂತ? ನಮಗೆಲ್ಲೋ ಕೇಳ್ದಕ್ಕಿದ್ರೆ ಸ್ವಲ್ಪ ಅಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ನಿಮ್ಗೆ ಹೇಳಲಿಕ್ಕಂತೂ ಇಲ್ಲ ಶಬ್ದ ಅಲ್ವಾ? ಹೌದಪ್ಪಯ್ಯ. ಅಪ್ಪಯ್ಯ, ನೀವ್ ಹೇಳಿದ್ದೇನು ದಾಳಿ ಕಟ್ಟಿದ ಪತಿ ಹೆಚ್ಚು, ಹೌದು ಜನ್ಮವನ್ನು ನೀಡಿದ ಪಿತನ ಹೆಚ್ಚು. ಪಿತ ಹೆಚ್ಚು? ನಾನಲ್ಲ, ಏನಮ್ಮ ಅಕ್ಕ ಹೇಳಿದಾಗ ಅಪ್ಪನೇ ಹೆಚ್ಚು. ಹೌದಪ್ಪಯ್ಯ, ಅಂತೂ ಅಕ್ಕನಾಗಿ ಹೇಳ್ಬಿಟ್ಟೆ. ಅಕ್ಕನಾಗಿ ಹೇಳಿದ್ದಲ್ಲ, ಅನ್ನ ಮನಸ್ಸಿನ ಭಾವನೆ. ಅಪ್ಪಯ್ಯ, ಒಂದು ಉದಾಹರಣೆಯನ್ನು ಕೊಡ್ಲ? ಕೊಡ್ಕೊ. ಈ ಬೆಟ್ಟದ ತುದಿಯಲ್ಲಿ ಒಂದು ಬಿದಿರು ಇರ್ತದೆ. ಆ ಬಿದಿರಿನ ಓಟೆಯನ್ನ ತಂದು ಅದನ್ನ ಸರಿಯಾಗಿ ಅದಕ್ಕೆ ರಂಧ್ರವನ್ನ ಮಾಡಿ ಅದಕ್ಕೊಂದು ಕೊಳಲಿನ ಆಕಾರವನ್ನು ನೀಡುತ್ತಾನೆ. ಆ ಕೊಳಲಿನಿಂದ ಸುಶ್ರಾವ್ಯವಾದಂತಹ ಕಾನ ಹೊರಹೊಮ್ಮುತ್ತದೆ ಹೊಮ್ಮುತ್ತದೆ. ಹಾಗಾಗಿ ಒಂದು ಲೆಕ್ಕದಲ್ಲಿ ಗಾನ ಹೊರಡುವುದೇ ಆದ್ರೂ ಗಾನ ಹೊರಡುವಾಗಿ ಮಾಡಿದವ ಯಾರು? ಬಿದಿರಿನ ಓಟೆಯನ್ನ ತಂದು ಅದಕ್ಕೆ ರಂಧ್ರವನ್ನು ಮಾಡಿದವ. ಹಾಗಾಗಿ ಈ ಹೆಣ್ಣು ಮಕ್ಕಳ ಜೀವನವನ್ನ ಹೇಗೆ ರೂಪಿಸಬೇಕು, ಎಲ್ಲೆಲ್ಲಿ ಹೇಗೆ ಯಾವ್ಯಾವ ರೀತಿ ವಿದ್ಯಾಭ್ಯಾಸವನ್ನ ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು ಎನ್ನುವುದಾಗಿ ನಮಗೆಲ್ಲವರಿಗೂ ಪಾಠವನ್ನು ಕಲಿಸುತ್ತಾ ಇಲ್ಲಿಯವರೆಗಾಗಿ ಬೆಳೆಸಿದ್ರಲ್ಲ. ಹಾಗಾಗಿ ಹೇಳುವುದು ಅಪ್ಪಯ್ಯ, ಅಪ್ಪನೇ ಹೆಚ್ಚು, ಅಪ್ಪನೇ ಶ್ರೇಷ್ಠ. ಎಷ್ಟು ಚಂದದ ಉದಾಹರಣೆ ಕೊಟ್ಟುಬಿಟ್ಟೆ ಮಗಳೇ, ಅಂತೂ ನಿನಗೂ ನಾನು ಹೆಚ್ಚೆ, ಅಪ್ಪನೇ ಶ್ರೇಷ್ಠ. ಹೆಚ್ಚೆ ಈಗ ಸಮಸ್ಯೆ ಆಗ್ತ, ನಾ ಹೆಚ್ಚು ಪ್ರಪಂಚಕ್ಕೆ ಹೆಚ್ಚು ಆಗಲ್ಲಪ್ಪಯ್ಯ. ನೀವೇ ನಾನೇ ಅಪ್ಪನೇ ಹೆಚ್ಚು, ಜನ್ಮ ಕೊಟ್ಟ ಆತನೇ ಹೆಚ್ಚು ಅಲ್ವಾ? ಈಗ ಸಮಸ್ಯೆ ಮತ್ತೇನಲ್ಲ. ಸಮಸ್ಯೆ, ನನ್ನ ಕಿರಿಯ ಮಗಳ ಆಲೋಚನೆ ಮಾಡ್ತಾ ಇದ್ದಾಳೆ. ಅಯ್ಯೋ ಅಕ್ಕದಿರಲ್ಲ ಉತ್ತರಿಸಿದ್ದಾರೆ, ಇನ್ನು ನಾ ಏನ್ ಹೇಳಿ, ನಾ ಏನ್ ಹೇಳಿ ಅಪ್ಪ? ಅವಳನ್ನ ಕೇಳು ಬೇಡ. ಯಾಕೆ? ಯಾಕೆ ನಾವಿಬ್ರು ಏನ್ ಹೇಳ್ತೇವೋ ಅವಳು ಅವಳು ಹೇಳ್ತಾಳ. ಬುದ್ಧಿವಂತೆ ಹಾಗಂತ ನಿಮಗಿಂತಲೂ ನಾನು ಪ್ರೀತಿಸ್ತಾ ಇದ್ದೇನೆ. ಯಾಕೆ? ಅವಳು ಕಿರಿಯ ಮಗಳು, ಇದ್ದು ಪ್ರೀತಿಯಲ್ಲ ಅವಳಿಗೆ ದಾರ ಯಾರು ಬಿಟ್ಟಿದ್ದೇನೆ. ಹೌದಪ್ಪ, ಹೌದೌದು. ನಾವು ಒಂದು ಹೊತ್ತು ಊಟ ಮಾಡದಿದ್ರು ನೀವು ಸಹಿಸ್ತೀರಿ, ಆಗ ನಿಮ್ಮ ಕೊನೆ ಮಗಳು ಮಾತ್ರ. ಕಿರಿ ಮಗಳು, ಕಿರಿ ಮಗಳು, ಊಟ ಬಿಟ್ಟವ್ರು ಯಾರು ಗೊತ್ತಾಗುದಿಲ್ಲ ಅಲ್ವಾ? ಓ ಹೇಳ ಮಗಳ, ಲಾಲಿ ಪೋದೆ ದಾತ ಪೇಳುವೆ ಬಾಲೆ ಸಂಡವಳೆ ಲಾಲಿ ಪೋದೆ ದಾತ ಕೇಳುವೆ ಬಾಲೆ ಸಂಡವಳೆ ನೋತ ಪೇಳುವೆ ಬಾಲೆ ಸಂಡವಳೆ ನೋತ ಕೇಳು ಕಳೆಯದಿರು ತಾಳು ತತ್ಪೆಯನು ನಾ ಸಣ್ಣವಳೆ ಉನ್ನುತ ಕೀಳುಗಳೆಯದಿರು ತಾಳು ತತ್ಪೆಯನು ಆಲೋಚಿಸು ಭೂಲೋಲ ಗಯಾನಿದೆ ಭೂಲೋಲ ಗಯಾನಿದೆ ಪ್ರಾಯದಿ ಪತಿ ರಕ್ಷಿಸಿ ಪರಮ ಪಿತ ಜನ್ಮವ ಇವ ಪ್ರಾಯದಿ ಪತಿ ರಕ್ಷಿಸಿ ಪರಮ ಸತಿವೃದ್ಧಾಪ್ಯದಿ ಸುತ ಸಂರಕ್ಷಿಸೆ ಸತಿವೃದ್ಧಾಪ್ಯದಿ ಸುತ ಸಂರಕ್ಷಿಸೆ ವೃದ್ಧಾಪ್ಯದಿ ಸುತ ಸಂರಕ್ಷಿಸೆ ಕ್ಷಿತಿಯೊಳು ನೆರೆವಳು ಸತತ ಸಂಪೂಜದೆ ಕ್ಷಿತಿಯೊಳು ನೆರೆವಳು ಸತತ ಸಂಪೂಜದಿ ಲಾಲಿ ಉದಲೆ ತಾತ ಕೇಳುವೆ ಪಾಲೆ ಗಣಗಳು ¶¶
ಜನಕ್ಕೆ ಸರಿಯಾಗಿ ಬುದ್ಧಿ ಇರ್ತದೆ. ಹಾಗಾಗಿ ನಾವು ಮೂರು ಕೆಲಸದ ಒಟ್ಟಾಗಿ ಆದ್ರು ಗ್ರಹಿಸಿದಷ್ಟು ಅನ್ನೋದು ಮುಖ್ಯವಾಗಿರ್ತದೆ. ಅದು ಮುಖ್ಯ ಅಲ್ವಾ? ಹೌದಪ್ಪ. ಒಂದೇ ಗುರುಗಳಲ್ಲಿ ಕಲಿತವರು, ಕೆಲವರು 30, ಕೆಲವರು 60, ಕೆಲವರು 90, ಹೇಗೆ ಆಗುದು? ಅವರು ಗ್ರಹಿಸಿದ ಫಲ ಅದು ಅನುಮಾನವೇ. ಹಾಗಾಗಿ ಪ್ರಶ್ನೆ ಉತ್ತರ ಮತ್ತೆ ಅರ್ಥನ ಹೇಳಿದ್ರು. ಹೇಳಿದೇನು? ಅಯ್ಯೋ, ಇದೊಂದು ಪ್ರಶ್ನೆಯೇ ಅಲ್ಲ, ಸುಲಭವಾದ ಪ್ರಶ್ನೆ. ಮಕ್ಕಳು ಉತ್ತರಿಸಬಲ್ಲರು ಅಂತ. ಪ್ರಶ್ನೆ ನಿಜವಾಗಿ ಜಟಿಲವಾದಂತೋ ಸುಲಭವಾದಂತೋ ಅಂತ ತಿಳಿಯುವುದು ಯಾರಿಗೆ? ಅದರ ನಿಜವಾದ ಮತ್ತು ಸರಿಯಾದ ಅರ್ಥ ಗೊತ್ತಿದ್ದವನಿಗೆ ಮಾತ್ರ. ಅದರ ಸ್ಥಿತಿ ಗತಿ ಏನು ಅಲ್ವಾ? ನಿಜವಾದ ಅರ್ಥ ಗೊತ್ತಿದ್ದವನಿಗೆ ಅದು ಕ್ಲಿಷ್ಟವೋ ಅಥವಾ ಸುಲಭವೋ ಸುಲಭವೋ ಗೊತ್ತಾಗ್ತದೆ. ಹೌದಪ್ಪ. ಹೌದಪ್ಪ. ಮಾಲಿಪುದಲೇ ತಾತ. ಹೇ ಮಗಳೇ, ಮೊದಲಾಗಿ ನಿಮ್ಮಲ್ಲಿ ಒಂದು ವಿನಂತಿ ಉಂಟು. ಏನಮ್ಮ? ನೀವೇ ಹೇಳಿದ ಹಾಗೆ ನಾನು ಸಣ್ಣ ಉಳುವತಿಯಾದಂತಹ ಪ್ರೀತಿ ನನ್ನ ಮೇಲೆ. ಹೇಗೆ ನದಿಯಂದು ಹರಿದು ಹೋಗುವಾಗ ಅದಕ್ಕೊಂದು ಅಡ್ಡನ ಕಟ್ಟಿದ್ರೆ ನೀರು ಹೇಗೆ ಏರಿ ನಿಲ್ತದ, ನಿಮ್ಮ ಪ್ರೀತಿಯು ಹಾಗೆ ನನ್ನ ಮೇಲೆ ಸ್ವಲ್ಪ ಹೆಚ್ಚಾಗಿಯೇ ಇದೆ. ಮತ್ತೆ ಹೆಣ್ಣು ಮಕ್ಕಳಿಗೆ ಯಾವತ್ತು ತಾಯಿಗಿಂತಲೂ ಅಪ್ಪನ ಮೇಲೆ ಯಾವತ್ತು ಪ್ರೀತಿ? ಹೌದು, ಅಪ್ಪನಾದ ಮನೆಗೂ ಹಾಗೆ ಹೆಣ್ಣು ಮಕ್ಕಳ ಮೇಲೆ ಪ್ರೀತಿ ಯಾವತ್ತು? ಹೌದು. ಅದರಲ್ಲೂ ನೀನು ಕಿರಿ ಮಗಳು, ಹಾಗಾಗಿ ಅತಿ ಹೆಚ್ಚಿನ ಪ್ರೀತಿ ನನ್ನ ಮೇಲೆ ಇಟ್ಟಿದ್ದೇನೆ. ಆ ಪ್ರೀತಿಯಲ್ಲಿ ನನ್ನ ಮಾತನ್ನು ಸ್ವೀಕರಿಸುವುದಲ್ಲ ಅಥವಾ ಸಣ್ಣ ಮತಾನಕ್ಕಾಗಿ ತಿರಸ್ಕರಿಸುವುದು ಅಲ್ಲ. ಹೌದು ಅಂತಾದ್ರೆ ಮಾತ್ರ ಅದರಲ್ಲಿ ನಿಮಗೆ ಸರಿಯಾದಂತಹ ಅರ್ಥವಿದೆ ಎನ್ನುವುದು ಅನಿಸಿದ್ರೆ ಅದನ್ನು ಸ್ವೀಕರಿಸಬೇಕು ಅಂತ. ಖಂಡಿತ ಸ್ವೀಕರಿಸ್ತೇನೆ, ಇದೇ ಉಂಟು ಅಂತ. ಹೌದಾ? ಹಾಗಾಗಿ ಈಗ ನಾನು ಅಭಿಪ್ರಾಯವನ್ನು ಹೇಳುದ. ಹೇಳ ಅಪ್ಪಯ್ಯ. ಓ ಪಿತ ಜನ್ಮ ಮನೀವ. ಈ ಪ್ರಪಂಚದಲ್ಲಿ ಬೆಳಕನ್ನು ಕಾಣಬೇಕು ಅಂತಾದ್ರೆ ಎಲ್ಲಿಯೋ ಇರುವಂತಹ ಯಾವುದೋ ಒಂದು ಜೀವವನ್ನು ಇಲ್ಲಿಯವರಿಗೆ ತಂದೆ ಎನ್ನುವ ಕಾರಣಕ್ಕಾಗಿ ನೀ ತಂದೆ. ಅನುಮಾನ ಬೇಡ, ಸತ್ಯವಾದ ಮಾತು. ಹೌದು ಅಪ್ಪಯ್ಯ. ಅಷ್ಟೇ ಅಲ್ಲ, ಸಂಸ್ಕಾರಯುತವಾಗಿ ಅವರನ್ನ ಬೆಳೆಸಬೇಕಾದ ಅವನಿಗೆ ಕರ್ತವ್ಯ ತಂದೆಯಾದವನಿಗೆ. ಹೌದು, ನೀವೇ ಈಗ ಅಕ್ಕ ಹೇಳಿದ್ಲು. ಹೌದಾ? ಶಿಲ್ಪಿ ಒಬ್ಬ ಕಲ್ಲನ್ನ ತಂದು ಶಿಲೆಯನ್ನಾಗಿಸ್ತಾನೆ ಅಲ್ಲ, ವಿಶೇಷವಾದಂತಹ ಮೂರ್ತಿಯನ್ನಾಗಿಸ್ತಾರೆ. ಹೌದಾ? ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಲದು. ಆ ಮೂರ್ತಿಯಲ್ಲಿ ಪ್ರಾಣ ಸ್ವರೂಪವನ್ನು ತುಂಬಬೇಕು, ಆವಾಗ ಮಾತ್ರ ಅದು ದೇವರು ಉತ್ತರಿಸಬಹುದು. ಅಲ್ಲಿ ಕಲ್ಲಿನ ಮೂರ್ತಿಯೇ ಅದು. ಹೌದಾ? ಅದರ ಜೊತೆಗೆ ಬಿದಿರನ್ನ ತಂದು ರಂಧ್ರವನ್ನಾಗಿಸಿ ಕೊಳಲನ್ನಾಗಿಸಿದ್ರೆ ಗಾನವಲ್ಲ, ನಾದ ಹೊಮ್ಮುತ್ತದೆ. ಹೌದಾ? ಹಾಗಾಗಿ ಆ ನಾದ ಹೊಮ್ಮಬೇಕು ಅಂತಾದ್ರೆ ಆರು ರಂಧ್ರಗಳು ಸಾಲದು, ಏಳನೇ ರಂಧ್ರ ಒಂದು ಬೇಕು, ಉಸಿರನ್ನು ತುಂಬುವುದು. ಆ ಉಸಿರನ್ನು ತುಂಬಿದ್ರೆ ಮಾತ್ರ ಅದರಲ್ಲಿ ಗಾನ ಬರುವುದು, ನಾದ ಬರುವುದು ಹೊರತಾಗಿ ಅದಲ್ಲ ಅಂತಾದ್ರೆ ಬಿದಿರು ತುಂಬಿದೆ ಅಷ್ಟೇ ಆಗೋ. ಹೌದಾ? ಹಾಗಿದ್ರೆ ಆ ಮೂರ್ತಿ ಸ್ವರೂಪವಾದಂತಹ ಶಿಲೆಗೆ ಪ್ರಾಣ ರೂಪವನ್ನು ತುಂಬುವುದು ಅಥವಾ ಈ ಕೊಳಲಿಗೆ ಜೀವನಾದ ಅಂದ್ರೆ ಉಸಿರನ್ನು ತುಂಬುವುದು ಯಾರು? ಯಾರು? ಪಿತ ಜನ್ಮಾನಿಯವ ಪ್ರತಿ ಪ್ರಾಯದಿ ಕಾವ. ಆ ಹೆಣ್ಣಾದವರ ಬದುಕಿಗೆ ಉಸಿರು ಪ್ರಾಣ ರೂಪ, ಪತಿ ಅಂತ ಅನಿಸಿಕೊಳ್ತಾನೆ. ಬಾಲ್ಯದಲ್ಲಿ ಹೆಣ್ಣನ್ನ ಸಂರಕ್ಷಿಸಬೇಕಾದ ತಂದೆಗೆ ಕರ್ತವ್ಯ. ಹೌದಾ? ಪಿತಾ ರಕ್ಷತೆ ಕೌಮಾರಿಯೇ ಅಂತ ಹೇಳಿದ್ದಾರೆ. ಆನಂತರದಲ್ಲಿ ಪ್ರಾಯಕ್ಕೆ ಬಂದಾವಾಗ ಅವಳು ಒಬ್ಬ ಯೋಗ್ಯನನ್ನ ಕೈ ಹಿಡಿದು ಅವನ ಮನೆಗೆ ಹೋಗುತ್ತಾಳೆ. ಹಾಗೆ ಹೆಂಡತಿಯಾದವನ್ನ ರಕ್ಷಿಸಿಕೊಳ್ಳಬೇಕಾದ್ದು ಗಂಡನಿಗ ಕರ್ತವ್ಯ, ಭಾರ್ಯಾ ಸಂರಕ್ಷಣೆ ಗಂಡನಿಗೆ ಕರ್ತವ್ಯ ಅಂತ ಹೇಳಿದ್ರು. ಆಮೇಲೆ ವೃದ್ಧಾಪ್ಯದಲ್ಲಿ ಸುತ್ತ ಸಂರಕ್ಷಿಸಿ ತಂದೆ ತಾಯಿಗಳನ್ನ ಕಾಯಬೇಕಾದ್ದು ಅಥವಾ ಅವರನ್ನ ಪಾಲಿಸಬೇಕಾದ್ದು ಮಕ್ಕಳಿಗೆ ಕರ್ತವ್ಯ. ಈ ಕೆಲವೆಲ್ಲ ಮಕ್ಕಳು ಹಾಗೆ ಸಣ್ಣವರಿರುವಾಗ ನನ್ನಮ್ಮ 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 ನನ್ನಮ್ಮ, ದೊಡ್ಡಾದ್ಮೇಲೆ ನಿನ್ನಮ್ಮ ನಿನ್ನಮ್ಮ ನಿನ್ನಮ್ಮ. ಅವರವರ ಸಂಸ್ಕಾರ ಏನ್ ಮಾಡ್ಬೇಕಾಗ, ಹಾಗಲ್ಲ ಮಕ್ಕಳು ತಂದೆ ತಾಯಿಯನ್ನು ಪಾಲಿಸಬೇಕಾದ ಅವರಿಗೆ ಕರ್ತವ್ಯ. ಹಾಗಾಗಿ ಹೆಣ್ಣಾದವಳು ನ ಸ್ತ್ರೀ ಸ್ವಾತಂತ್ರ್ಯ ಮತ್ತು ಅರ್ಹತೆ ಅನುಮಾನವೇ ಇಲ್ಲ. ಎತ್ರ ನಾರೆಷ್ಟು ಪೂಜ್ಯಂತೆ ಅಂತ ಹೇಳಿದವನೇ ಸುಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಿದ್ರೆ ಸ್ವಾತಂತ್ರ್ಯ ಇಲ್ಲದೆ ಇರುವಂತಹ ಹೆಣ್ಣಾದವಳು ಬದುಕುದು ಹೇಗೆ ಈ ಪ್ರಪಂಚದಲ್ಲಿ ಈ ಮೂರ ದಿನದಲ್ಲಿ? ಆದ್ರೆ ಹೆಣ್ಣಿರುವ ಸಾರ್ಥಕತೆ ಇರುವಂತಹದ್ದು ತಾಯ್ತನವನ್ನು ಅನುಭವಿಸಿದ ಅವಾಗ. ಹಾಗಿದ್ರೆ ಆ ತಾಯ್ತನವನ್ನು ತೋರಿಸುವವನು ಯಾರು? ಗಂಡ. ಹಾಗಿದ್ರೆ ಬದುಕಿನಲ್ಲಿ ಗಂಡನ ಸೇವೆಯನ್ನು ಮಾಡುವ ಮೂಲಕವಾಗಿ ಅವನ ಅನುಗ್ರಹಕ್ಕೆ ಪಾತ್ರಳಾಗಿ ಅವನಿಂದ ಆಗಿ ಒಬ್ಬ ಅವರ ಸುಪುತ್ರನನ್ನು ಪಡೆದ್ರೆ ಆ ಹುಡುಗಿಯನ್ನು ಅವಳ ಬದುಕಿನ್ನುವಂಥದ್ದು ಸಾರ್ಥಕವಾಗ್ತದೆ. ಹಾಗಾಗಿ ಹೆಣ್ಣಿನ ಬದುಕಿಗೆ ಸರ್ವಸ್ವ ಅಲ್ಲ ಗಂಡ ಅತಿ ಹೆಚ್ಚು ಅನ್ನೋದಕ್ಕೆ ಅನುಮಾನವೇ ಕಡಿಮೆ. ಮಕ್ಕಳೇ, ನಿಮ್ಮ ತಂಗಿ ಕೊಟ್ಟು ಉತ್ತರ ಕೇಳಿದ್ರ, ಅಪ್ಪ ಶ್ರೇಷ್ಠ ಅಲ್ಲ ಗಂಡನೇ ಶ್ರೇಷ್ಠ. ಕೊನೆ ಮಗಳು ಕೊನೆ ಮಗಳು ಅಂತ ಹೇಳಿ ತಲೆ ಮೇಲೆ ಕೂಡಿಸ್ಕೊಂಡಿದ್ದಕ್ಕೆ ಸರಿ ಉತ್ತರ ಕೊಟ್ಟಿದ್ದಾಳೆ. ತಲೆ ಮೇಲೆ ಕೂಡಿಸ್ಕೊಂಡಿದ್ದಕ್ಕೆ ಸರಿ ಉತ್ತರ ಕೊಟ್ಟಿದ್ದಾಳೆ.
ಅವರಿಬ್ರು ಸರಿ ಉತ್ತರ ಕೊಟ್ಟಿದ್ದಾರೆ. ನೀವೇ ಹೆಚ್ಚು, ನೀವೇ ಹೆಚ್ಚು ಅಂದ್ರೆ ನೀವು ಪ್ರಪಂಚಕ್ಕೆ ಹೆಚ್ಚು ಅಂತ. ಎಷ್ಟಾದ್ರೂ ಸಣ್ಣವಳಲ್ವೇ, ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಸ್ವಲ್ಪ ವಿಳಂಬ ಆಗೋಯ್ತು, ಅವಕಾಶ ಕೊಡಿ. ನೀವು ಚುರುಕು, ನಿಮ್ಮ ಕಾಲ ಅಂದ್ರೆ ಬಹಳ ಚುರುಕು ಇಲ್ಲ ಅವಳಿಗೆ. ಸಣ್ಣ ಹುಳು ಇರ್ಲಿ, ನಾವು ತಿಳಿಸಿ ಹೇಳ್ಬೇಕಾಗ್ತದೆ ಅಂಪನೋ ಅಲ್ವಾ ಗಂಡನೋ ಅಂತ. ಅಲ್ವಾ ಮಗಳ, ಈಗ ನೀ ಹೇಳ್ಕೊಂಡಿ ಅಲ್ಲ, ಕಂಡನೇ ಶ್ರೇಷ್ಠ. ಹೌದಪ್ಪಯ್ಯ ಮಗಳೇ, ಇದಕ್ಕೇನಾದ್ರೂ ಉದಾಹರಣೆ ಉಂಟೋ ನೀ ಹೇಳುವುದಕ್ಕೆ? ಅಯ್ಯೋ ಒಂದೇ ಅನುಸೂಯ ಶಠನ ದೊರಕಿಸಿ ಮದುವೆ ಕೈಯಿಂದ
ಗೌರವಗಳು ನೀನು ಅಂತಾಯ್ತು. ಇತಿಹಾಸವಿರುವುದು ಯಾಕೆ? ನಮಗೆ ಭವಿಷ್ಯವನ್ನು ರೂಪಿಸಿಕೊಡುವುದು. ನಿನ್ನ ಪಾಲಿಗೆ ಜನ್ಮ ಕೊಟ್ಟಂತ ತಾತ ಶ್ರೇಷ್ಠನಲ್ಲ, ಜ್ಯೇಷ್ಠನಲ್ಲ. ಶ್ರೇಷ್ಠ ಅಲ್ಲ ಅಂತಲ್ಲ, ಗಂಡನಿಗಿಂತಲೂ ಹೆಚ್ಚಲ್ಲ, ಕೈಯಿಡಿದ ಗಂಡನೇ ಹೆಚ್ಚು. ಅಪ್ಪ ಅಪ್ಪ, ನಿನ್ನ ಸೊಕ್ಕೆ ಕಿರಿ ಮಗಳು ಕಿರಿ ಮಗಳು ಅನ್ನೋದಾಗಿ ಇಷ್ಟೊಂದು ಪ್ರೀತಿ ಮಾಡಿದ್ರ ಏನ್ ಹೇಳಿದ್ಲ ಇವಳು? ಅಪ್ಪನಿಗೆ ಸರಿ ಮಂಗಳಾರತಿ ಮಾಡಿದ್ಲು. ಇದು ಸ್ವಲ್ಪ ಹೆಚ್ಚಾಯಿತು ನಿಮ್ಮ ತಂಗಿ. ಹೌದು ಅಲ್ವಾ? ಅಲ್ಲದ ಹೋದ್ರೆ ನಿನ್ನ ದೀರ್ಘವಾದಂತ ಬದುಕಿನಲ್ಲಿ ನಿನ್ನ ಉಜ್ವಲವಾದಂತ ಭವಿಷ್ಯತ್ತು ರೂಪ ಬಲಬೇಕು, ಗುರಿ ಮುಟ್ಟಬೇಕು ಅಂತ ಆದ್ರೆ ನಿನ್ನ ಮದುವೆ ನಾನು ಮಾಡಿಸ್ತೇನೆ. ಹೌದೌದು. ಒಬ್ಬ ಶಟ ಮನೆ ಮನೆ ತಿರುವಂತ ಪ್ರೇಕ್ಷಕ ಅವನಿಗೆ ಕೊಟ್ಟು ಮದುವೆ ಮಾಡ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನ್ ಮಾಡ್ತೀಯ? ಏನೇನು ಮಾಡಿಯುತ್ತ ದಳಯ್ಯಗೆ ಏನಲು ಮಣಿಯುತ್ತ ಎಂದಳಯ್ಯಗೆ ವನ ಜಪವ ಬರೆದುದನು ತಪ್ಪಿದೆ ತಪ್ಪಿಸಲು ನಿನಗೆ ಸಾಧ್ಯವೇ ಎನ್ನ ವಿಧಿಯಂತಗುದು ನಿಶ್ಚಯವೋ ಎಲ್ಲ ವಿಧಿಯಂತಗುದು ನಿಶ್ಚಯವೋ ಅರ್ಥವಾಗಬೇಕು. ಕೈ ಹಿಡಿದ ಗಂಡ ಶ್ರೇಷ್ಠನೋ ಅವ ಹೆಚ್ಚೋ